ಅದೆಲ್ಲ ವಾಯು ಮೂಡಲಪಾಳ್ಯ ಕಡೆ ಹೋದ್ರೆ ಕಲ್ಯಾಣ ನಗರ ಬರುತ್ತೆ ನೋಡಿ, ಅಲ್ಲೆಲ್ಲ ಮುಂಚೆ ಬಹಳ ತೊಂದರೆ ಆಗೋದು. ನಾಗರಬಾಯಿಲೆಲ್ಲ ಮುಂಚೆ ಮನೆ ಕಟ್ಟಕ್ಕೆ ಎದುರಾರು, ನಿಮ್ಗೆ ಗೊತ್ತಿರಬಹುದು, ಬಹಳ ಇದ್ರ ನಾಗರಬಾಯಿಗೆ ಮನೆ ಕಟ್ಟಕ್ಕೆ ಹೋದರು. ಆಮೇಲೆ ನಾಗರಬಾಯಿ ಕಡೆ ಸಿನಿಮಾ ರಂಗದವ್ರು ವಾಸ ಮಾಡಿದ್ರು, ಯಾರು ಒಬ್ರು ಸಕ್ಸಸ್ ಆಗಿಲ್ಲ. ನಾಗರಬಾಯಿಲಿ ಸೈಟ್ ತಗೊಂಡು ಸಿನಿಮಾ ರಂಗದವರು ಯಾರಿದ್ರು ಕೂಡ ಉನ್ನತ ವ್ಯಕ್ತಿ ಆಗಿ ನೋಡಿ. ಗಣೇಶ್ ಕೂಡ ಅಲ್ಲೇ ಮನೆ ಕಟ್ಕೊಂಡು ಹೋಗಿದ್ದು, ಪ್ರೇಮ್ ಕೂಡ ಅಲ್ಲೇ ಮನೆ ಕಟ್ಟಿಗೆ ಹೋಗಿರೋದು, ಆಮೇಲೆ ಪಿ ಎನ್ ಸತ್ಯವ್ರು ಕೂಡ ಅಲ್ಲೇ ಮನೆ ಕಟ್ಟಿಗೆ ಹೋಗಿರೋದು. ತುಂಬಾ ಜನ ನಾಗರಬಾಯಿಲಿ ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ವ್ಯಕ್ತಿ ಆಗಿ ಅಲ್ಲೋಗಿ ಮನೆ ಕಟ್ಕೊಂಡು, ಅವ್ರೇನು ಕರ್ನಾಟಕಕ್ಕೆ ಮತ್ತೆ ಆ ತರ ಒಂದು ಸೂಪರ್ ಡೂಪರ್ ಸಿನಿಮಾ ಕೊಡಕ್ಕಾಗಿಲ್ಲ. ನಾಗರಬಾಯಿಲಿ ಸಿನಿಮಾ ರಂಗದವ್ರು ವಾಸ ಇದ್ದವ್ರಿಗೆ ಒಬ್ರು ಇಂಪ್ರೂವ್ಮೆಂಟ್ ಆಗಲ್ಲ, ಆಗಿಲ್ವಲ್ಲ, ಆಗಿದ್ದವ್ರಿಗೆ ಮನೆ ಕಟ್ಕೊಂಡು ಕೂಡ ಸಕ್ಸಸ್ ಆಗಕ್ಕಾಗಿಲ್ಲ. ಏನಕ್ಕೆ ಅಂದ್ರೆ ಅದೆಲ್ಲ ತುಂಬಾ ಡೌನ್ ಬರುತ್ತೆ. ಒಂದು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಯಾವ ದಿಕ್ಕು ಬೆಳಿಬೇಕು. ಆಮೇಲೆ ಇದ್ದಕ್ಕಿದ್ದಂಗೆ ಮನೆ ಹೆಣ್ಮಕ್ಳು ಲವ್ ಮಾಡ್ತಾರೆ. ನನ್ನ ಮಗಳು ಮನೆ ಮದುವೆ ಆದ್ಮೇಲೆ ಓಡ್ ಬರ್ತಾಳೆ, ಎಲ್ಲರೂ ತಿಳಿದಾರೆ ಸರ್ ನಮ್ಮನೆ ವಾಸ್ತುನೇ ಇಂಪ್ರೂವ್ ಮಾಡುತ್ತೆ ನಮ್ಮನೆ. ಅದೆಲ್ಲ ಅವ್ರು ಕಲ್ತಿರೋದಕ್ಕೆ ಇಷ್ಟೇ ಸಬ್ಜೆಕ್ಟ್ ಅದು. ನಮ್ಮ ಮನೆ ಎದುರುಗಡೆ ಯಾರು ಒಂದು ಮನೆ ಕಟ್ಬಿಟ್ರೆ, ನಮ್ಮ ಮನೆ ಮುಂದ್ಗಡೆ ದೇವಮೂಲೆ ನಮ್ಮ ಮನೆಕ್ಕಿಂತ ಒಂದ್ ಐಟಕ್ಕಿಂತ ಒಂದೇ ಒಂದ್ ಅಡಿ ಬೆಳೆದ್ಬಿಟ್ರೆ, ಈ ಮನೆ ಮಗಳು ಹೇಳ್ದಕ್ಕೆ ಗಂಡನ ಮದುವೆ ಕೂಡ ಓಡ್ ಬಂದು ಮನೆ ಸೇರ್ಕೇತಾರೆ. ಇಂತ ನಾನು ಸಾವಿರಾರು ಕೊಡ್ತೀನಿ, ಸಾವಿರಾರು ಕೊಡ್ತೀನಿ. ಇವಾಗ ನಿಮ್ ಮಗಳು ಮದುವೆ ಆಯ್ತು, ಎಲ್ಲಾಗೋಯ್ತು, ನಿಮ್ ಮನೆ ಎದುರುಗಡೆ ಸೈಟ್ ಏನಾರು ಒಂದ್ ಅಫ್ಟರ್ ಇನ್ನೊಂದ್ ಅಫ್ಟರ್ ಕಟ್ಬಿಟ್ರೆ, ಮಗಳು ಬಂದು ನಿಮ್ ಅಫ್ಟರ್ ನ ಕುತ್ಕೊತಾಳ ತಲೆ ಮೇಲೆ, ಅಪ್ಪ ನನ್ ಗಂಡ ತೊಂದರೆ ಕೊಡ್ತಾನೆ, ನಾನು ನಿಮ್ ಮನೆ ಯಾಕೆ ಇಂತವ್ ಮನೆ ಗ್ಯಾರಂಟಿ. ನೀವು ಯಾರ್ಯಾರ ಮನೆ ನಿಮ್ ಮನೆ ಎದುರುಗಡೆ ದೇವ ಮೇಲೆ ಯಾವ್ದಾರು ಒಂದ್ ಐಟ್ ಆಗಿ ಬೆಳೆದಿದ್ರೆ ದಯವಿಟ್ಟು ಅಂತ ಹೆಣ್ಮಕ್ಳು ಮನೆಗೆ ಬರ್ತಾರೆ. ಕಟ್ ಏನಿಲ್ಲ, ನೀವು ಅದಕ್ಕೆ ಮುಂಚೆ ಚೆನ್ನಾಗಿದ್ದಾರೆ, ಅವ್ರು ಗುದ್ದಿ ಪೂಜೆ ಆಗಿ ಮನೆ ಕಟ್ಟಿದ್ರೆ ನಾನು ಇದನ್ನ ಯಾಕೆ ಉದಾಹರಣೆ ಕೊಡ್ತೀನಿ, ನಂಗೆ ನೋಡಿ ನೋಡಿ ಸಾಕಾಗೋಯ್ತೆ. ನನ್ನ ಲೈಫಲ್ಲಿ ಅಷ್ಟು ಒಳ್ಳೆ ಹುಡುಗಿ ನಾ ಯಾರು ನೋಡಿಲ್ಲ, ನನ್ನ ಲೈಫಲ್ಲೇ ಯಾರು ನೋಡಿಲ್ಲ ಸರ್. ನಾನು ಇಷ್ಟು ಜಾತಕ ನೋಡಿರ್ಬೋದು, ಹುಡುಗಿ ಜಾತಕ ನೋಡಿಲ್ಲ, ನೇರವಾಗಿ ನೋಡಿದ್ದೀನಿ. ಇದ್ದಕ್ಕಿದ್ದಂಗೆ ಒಂದು ಅಪಾರ್ಟ್ಮೆಂಟ್ಸ್ ಬಂದ್ಬಿಡ್ತಾ ಅವ್ರ ಮನೆ ಎದುರುಗಡೆ. ಈ ಮಗಳು ಯಾರು ಯಾರು ಅಯ್ಯಂಗಾರ ಅವರು, ಅವರು ಬೇರೆ ಯಾರ ಜೊತೆ ಹೋಗಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಏನೇನಾಗೋಗ್ಬಿಡ್ತು. ಕೊನೆಗೆ ಅವ್ರ ಅಜ್ಜಜ್ಜಿ ಬಂದು ಇನ್ನೇನು ನಾನು ಸೂಸೈಡ್ ಮಾಡ್ಕೊಬಿಡ್ತೀವಿ, ನೀನು ಅಂತ ಬಾಗ್ಲಕ್ಕೆ ಅಂದ್ರು. ಅವಾಗ ಹುಡುಗಿ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಗುಟ್ಟು ಬೇರೆಯವ್ರ ಮದುವೆ ಆಯ್ತು. ಇದಕ್ಕೆ ಕಾರಣ ಆ ಮನೆಯವರಲ್ಲ, ಆ ಹುಡುಗಿ ಕಾರಣ ಅಲ್ಲ. ಹುಡುಗಿ ಅಷ್ಟು ಒಳ್ಳೆ ಹುಡುಗಿ ಅಂತ ಒಳ್ಳೆ ಹುಡುಗಿನ ನನ್ನ ಲೈಫಲ್ಲಿ ಇವತ್ತರೆಗೂ ನೋಡಿಲ್ಲ ಅಂತ ಹುಡುಗಿನ. ಆದರೆ ಅವ್ರ ಮನೆ ಮುಂದ್ಗಡೆ ಮನೆ ಕಟ್ಟಿದೆ, ಇದು ಕಾರಣ ಬಂದಿದ್ದು. ಸುಮ್ಮನೆ ಎಲ್ಲರೂ ಹೇಳ್ತಾರೆ ನಮ್ಮನೆ ವಾಸ್ತು, ನಮ್ಮನೆ ವಾಸ್ತು 50,000 ಕೊಟ್ಟೆ, 30,000 ಕೊಟ್ಟು, 1,00,000 ಕೊಟ್ಟು, ಇವ್ಯಾವ ಬರಕ್ಲಿ. ಇಂಥವ್ರ ಮನೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ದೊಡ್ಡ ದೊಡ್ಡವ್ರು ಸುಮ್ಮನೆ ಆಗಿರಕ್ಲ. ಅವ್ರ ಮನೆ ಮುಂದ್ಗಡೆ ಇನ್ನೊಂದು ಮನೆ ವರ್ಷ ಕಟ್ಟೋಷ್ಟು ಜಾಗ ಇಟ್ಟುಕೊಂಡಿರ್ತಾರೆ, ಹಂಗೆ ಕಟ್ಟಿಗೆಬೇಕು. ನಿಮ್ಮ ಮನೆಗೆ ಒಂದು ಮನೆಗೆ ಕಾಂಪೌಂಡ್ ಸೇರಿಸ್ಕೊಂಡು ಕಟ್ಕೊಂಡು ಕೂಡ ಅದರಿಂದಲೂ ಕೂಡ ದರಿದ್ರ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಮನೆಗೆ ಒಂದು ಮನೆಗೆ ಗೋಡೆ ಹಾಕಿ ಎಳ್ಕೋ ಹೋಯ್ತಾರೆ ನೋಡಿ, ಒಳ್ಳೆ ಪೊಲೀಸ್ನ ಒಬ್ಬ ಕಳ್ಳನ ಎಳ್ಕೋದಂಗೆ, ಹಂಗೆ ಏನಾದ್ರು ಎಳ್ಕಂದ್ರೆ ಮುಗೀತು. ಆ ಮನೆದು ಪಾಪ, ನಿಮ್ಮ ಮನೆ ಪಾಪ ಎಲ್ಲ ಅರ್ಧ ಡಿವೈಡ್ ಆಗ್ತಾ ಇರುತ್ತೆ. ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ಇರಬೇಕು ಅಂತ ಹೇಳ್ತೀವಿ, ಇರಲೇಬೇಕು. ಯಾರ್ಯಾರು ಎರಡೆರಡು ಸೈಟ್, ಮೂರು ಸೈಟ್ ತಗತ್ತೀನಿ ಅಂತಿರೋ, ದಯವಿಟ್ಟು ನಿಮ್ಮ ಮನೆ ಮುಂದ್ಗಡೆ ಸೈಟ್ ತಗೊಳ್ಳಿ. ಯಾವುದೋ ಏರಿಯಾದಲ್ಲಿ ಒಂದು ಸೈಟ್ ತಗೋದು, ಇಲ್ಲೊಂದು ಮನೆ ಮುಂದ್ಗಡೆ ಯಾರೋ ಬಂದು ಮನೆ ಕಟ್ಕೊಳೋದು. ನಿಮ್ಮ ಮನೆ ಮುಂದ್ಗಡೆ ಕಟ್ಟಿದ ತಕ್ಷಣ ನಿಮ್ಮ ಮನೆ ವಾಸ್ತು 1 ರೂಪಾಯಿನೂ ಬರಕಲ್ಲ. ಇಂಥ ಮನೆ ನಾನು 1,000 ಕೊಡ್ತೀನಿ. ಇವತ್ತು ರಾಜ್ಕುಮಾರ್ ಮನೆ ಮುಂದ್ಗಡೆ 200 ಒಂದು ಒಂದು ಆಳು ಬಿದ್ದರ ಮನೆ ಇದೆ, ನಾನು ಅವ್ರ ಮನೆ 10 ನೋಡ್ಕೊ ಬಂದಿದ್ದೀನಿ. ಸರಿ, ಇದನ್ನ ಯಾಕೆ ಕೊಡ್ತೀನಿ ಅಂದ್ರೆ, ಸರಿ ಕೊನೆಯದಾಗಿ ಪರಿಹಾರ ಹೇಳಿ, ಈಗ ಸಮಯದ ಅಭಾವ. ಪರಿಹಾರ ಅಂದ್ರೆ ನಿಮ್ಮ ಮಗಳು ಬರಕ್ ನಿಮ್ಮ ಮನೆ ಇಲ್ಲಿವರೆಗೂ ನಿಮ್ಮ ಮನೆ ವಾಸ್ತು ನೋಡ್ತೀನಿ. ಆಮೇಲೆ ಒಂದೇ ಒಂದು ಚುಟ್ಕಾಗಿ ಹೇಳ್ತೀನಿ, ನಿಮ್ಮ ಮನೆ ಸೋಪ ತಂದ್ಮೇಲೆ ನಿಮ್ಮ ಮನೇಲಿ ವೈಬ್ರೇಷನ್ ಎಲ್ಲ ಚೇಂಜ್ ಆಗುತ್ತೆ. ಮನೆ ಒಳಗಡೆ ವಾಸ್ತು ಹೆಂಗ್ ಮಾಡ್ಕೋಬೇಕು ಅದು ಫಸ್ಟ್ ಕಲಿಬೇಕು. ಓಕೆ, ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಎಫ್ ಇಂದ ಸ್ಟಾರ್ಟ್ ಆಗಿ ಜೆ ವರ್ಗು ತಾವು ಹೇಳಿದ್ರಿ, ಈ ಅಕ್ಷರಗಳಿಂದ ಯಾವ ರೀತಿ ತೊಂದರೆ ಇದೆ ಅನ್ನೋಂಥದ್ದು. ಸ್ಟುಡಿಯೋ ಬಂದು ಸಾಕಷ್ಟು ಮಾಹಿತಿಯನ್ನು ನೀಡಿದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ಇದು ಈ ಹೊತ್ತಿನ ಭವಿಷ್ಯ, ನೀವು ಮತ್ತು ನಾನು ವಿತ್ ಆರ್ಯವರ್ಧನ್. ಸಮಯ ಸದಾ ನಿಮ್ಮೊಂದಿಗೆ.